ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಸೊ ಇವತ್ತು ಹೊಸ ಕುರುಕ್ಲು ತಿಂಡಿನ ಟ್ರೈ ಮಾಡ್ತಾ ಇದ್ದೀನಿ. ಇದೇನಂದ್ರೆ ಉನ್ನಿಯಪ್ಪಂ ಅಂತೆ. ಹಾಂ, ನೋಡಿ ಹೆಂಗಿದೆ, ಒಳ್ಳೆ ಕ್ಯಾಪ್ ಕ್ಯಾಪ್ ಇದ್ದಂಗಿದೆ. ಹಾಂ, ತಲೆ ಮೇಲೆ ಟೋಪಿ ಹಾಕ್ಕೋಬೋದು ಈ ಥರ. ಸೊ ಉನ್ನಿಯಪ್ಪಂ ಅಂತೆ ಇದು. ಸೊ ಇದು ಕೇರಳದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಯೂಶ್ವಲಿ ಇದು ಸಿಹಿ ಇರುತ್ತೆ, ಸಿಹಿ ಇರುತ್ತೆ. ಇಲ್ಲಿ ನೋಡ್ಬೋದು, ಒಳ್ಳೆ ನಮ್ಮ ಕಜ್ಜಾಯ ಮಾಡ್ತೀವಲ್ಲ, ಕಜ್ಜಾಯ ಥರ ಇದೆ. ಕಜ್ಜಾಯ ಥರ ಕನ್ಸಿಸ್ಟೆನ್ಸಿ, ಸ್ವಲ್ಪ ಎಣ್ಣೆ ಎಣ್ಣೆ ಇದೆ. ಸೊ ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಸ್ವಲ್ಪ ಏನೇನೋ ಇದಾಕಿದ್ದಾರೆ, ಸ್ಮೆಲ್ಲೇನೋ ಸ್ವೀಟ್ ಕಜ್ಜಾಯ ಥರನೇ ಇದೆ. ಸ್ಮೆಲ್ ಘಮ ಘಮ ಅನ್ನತ್ತೆ. ಒಂದ್ಸಲ ಟ್ರೈ ಮಾಡೋಣ. ನಮ್ಮ ಕೇರಳ ಸ್ನೇಹಿತರು ಯಾರೋ ಒಬ್ಬರು ತಂದುಕೊಟ್ರು ಇದನ್ನು. ಸೊ ಟ್ರೈ ಮಾಡೋಣ ಇದನ್ನು, ಹೆಂಗಿರುತ್ತೆ ಅಂತ. ಫಸ್ಟ್ ಬೈಟ್ ನೋಡಿ ಹೆಂಗೆ ತಗೊಳ್ಬೇಡ. ಕಜ್ಜಾಯ ಥರನೇ ಇದೆ, ತುಂಬ ಸ್ವೀಟ್ ಏನಿಲ್ಲ, ಮೀಡಿಯಮ್ ಸ್ವೀಟ್ ಆಗಿದೆ. ಈವ್ನಿಂಗಾಗಿ ಒಳ್ಳೆ ಸ್ನ್ಯಾಕ್ಸು, ತುಂಬ ಎಣ್ಣೆನೂ ಇಲ್ಲ ನೋಡಿ, ತುಂಬ ಎಣ್ಣೆನೂ ಇಲ್ಲ. ಕರಿ ಸಾಸಿವೆ ಬಳಸಿದ್ದಾರೆ, ಇಲ್ಲಿ ಕಪ್ಪುಗಿರೋದು ನೋಡ್ಬೋದು ಮಧ್ಯ. ಚೆನ್ನಾಗಿದೆ ಸ್ವೀಟ್, ತುಂಬ ಏನು ಜಾಸ್ತಿ ಏನು ಹಾಕಿಲ್ಲ, ಲಿಮಿಟ್ ಆಗಿದೆ. ಯಾರ ಶುಗರ್ ಬಗ್ಗೆ ತುಂಬ ಚಿಂತೆ ಮಾಡೋರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ನೋಡಿ ಆಗಲೇ ಖಾಲಿನೇ ಆಗೋಯ್ತು. ಹೆಂಗಿತ್ತು ಕ್ಯಾಪು ನೋಡಿ, ಹೆಂಗಾಗಿದೆ. ಮೋಸ್ಟ್ಲಿ ಅದು ಫ್ರೆಶ್ ಆಗಿ ಮಾಡಿದಾಗ ತಿಂದರೆ ತಿನ್ನೋದು ಸಕ್ಕದಾಗಿರುತ್ತೆ ಅನ್ಸುತ್ತೆ. ಇನ್ನೊಂದು ಎರಡು ಬೈಟ್ ತೊಗೊಳ್ಳೋಣ, ಒಂದೇ ಸಲ ಹಾಕೊಂಡು ತಿಂದ್ಬಿಟ್ರೆ ಜಾಸ್ತಿ ತಿನ್ನಂಗಾಗಲ್ಲ. ಸೊ ಯೂಶ್ವಲಿ ಎಲ್ಲರೂ ಮಾಡ್ತಿರಲ್ಲ, ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಿಂದು ಕೊನೆಗೆ ಯಾರ ಹತ್ರ ಇರುತ್ತೆ, ಯಾರು ಖಾಲಿ ಮಾಡಿಬಿಟ್ಟಿರುತ್ತೆ ಅವ್ರು ತೋರಿಸೋದು ನಾನು ಈ ಥರ ಇನ್ನೂ ಇದೆ ತಿನ್ನೋಕ್ಕೆ ಅಂತ. ಸೊ ಇಂಥವೆಲ್ಲ ಕೆಲಸ ಚಿಕ್ಕದ್ರಲ್ಲಿ ಇದ್ದಾಗ ಮಾಡ್ತಾ ಇದ್ವಿ. ಅದು ಎಲ್ಲೋಗುತ್ತೆ, ಉಟ್ಕೋಣ ಸತ್ರು ಹೋಗಲ್ಲ ಅಂದಂಗೆ. ಸೊ ಕೊನೆ ಕೊನೆ ಇನ್ನ ಪೀಸಸ್ ಪೀಸಸ್ ಮಿಕ್ಕೊಂಡು ಬೇರೆಯವ್ರಿಗೆ ತೋರಿಸೋದು, ಇನ್ನ ಮಿಕ್ಕಿದೆ ನನ್ನ ಹತ್ರ. ಇನ್ನ ಫಾಸ್ಟ್ ಬೈಟ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಉನ್ನಿಯಪ್ಪಂ ಅಂತ. ಇದು ಕೇರಳದಲ್ಲಿ ಸಿಗೋ ಕುರುಕ್ಲು ತಿಂಡಿ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೆಂಗಿತ್ತು ಅಂತ. ಹಲೋ, ಬರ್ತೀನಿ ನೆಕ್ಸ್ಟ್ ಕುರುಕ್ಲು ತಿಂಡಿಯೊಂದಿಗೆ, ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್, ಅಲ್ಲಿವರೆಗೆ ಬಾಯ್.